ಸ್ವಾಗತ ವೀಕ್ಷಕರೆ, ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ವೀಕ್ಷಕರೆ, ಅಡಿಗೆ ಮನೆ ಅಂದ ತಕ್ಷಣ ನಮಗೆ ನೆನಪಾಗೋದೆ ಹಳೆ ಕಾಲದ ಮನೆಗಳಲ್ಲಿರುವಂತ ಅಡಿಗೆ ಮನೆ. ಏನಕ್ಕಂದ್ರೆ ಮಣ್ಣಿನ ಮನೆ ಆಟ ಇತ್ತು, ಹಾಗೆ ಬೆಡ್ರೂಮ್ ಆಗಲಿ ಹಾಲ್ ಆಗಲಿ ಈ ಎಲ್ಲ ಜಗತ್ತಿಗಿಂತ ಹೆಚ್ಚಾಗಿ ಒನ್ ಟು ಡಬಲ್ ಅಡಿಗೆ ಮನೆ ಇರ್ತಾ ಇತ್ತು. ಹಾಗೇನೆ ತುಂಬಾ ವಾಸ್ತು ಪ್ರಕಾರ ಕೂಡ ಅಡಿಗೆ ಮನೆನ ಕಟ್ತಾ ಇದ್ರು. ಇನ್ನು ಅಡಿಗೆ ಮನೆ ಬಾಗಿಲು ಹೇಗಿರಬೇಕು, ಆಮೇಲೆ ಅಡಿಗೆ ಮನೆಗೆ ಕಿಟಕಿಗಳನ್ನ ಹೇಗಿಡಬೇಕು, ಎಲ್ಲೆಲ್ಲಿ ಇಡಬೇಕು, ಏನಕ್ಕಂದ್ರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರಲಿ ಅಂತ. ಇನ್ನು ಅಡಿಗೆ ಮನೆಯಲ್ಲಿ ರುಬ್ಬೋಕಲ್ಲು ಬೀಸಕಲ್ಲು ಈ ಎಲ್ಲ ವ್ಯವಸ್ಥೆನೂ ಇರ್ತಾ ಇತ್ತು. ಏನಕ್ಕಂದ್ರೆ ಹೆಣ್ಣು ಹೆಚ್ಚಾಗಿ ಸಮಯ ಕಳೆಯೋದೇ ಅಡಿಗೆ ಮನೆಯಲ್ಲಿ. ಹಾಗೆಯೇ ಅಲ್ಲಿ ಕಟ್ಟಿಗೆಯಿಂದ ಅಡಿಗೆ ಮಾಡ್ತಾ ಇದ್ರು, ಅಂದರೆ ಕಟ್ಟಿಗೆನ ಉರಿಸಿಬಿಟ್ಟು ಅಡಿಗೆ ತಯಾರು ಮಾಡ್ತಾ ಇದ್ರು. ಅದಕ್ಕೋಸ್ಕರ ಹೊಗೆ ಕಿಂಡಿ ಅಂತ ಕೂಡ ಇರ್ತಾ ಇತ್ತು. ಇನ್ನು ಕಟ್ಟಿಗೆ ಅಂದರೆ ಉರಿ ಹಚ್ಚೋದಕ್ಕೋಸ್ಕರ ಕೊಳಪೆನ ಬಳಸ್ತಾ ಇದ್ರು. ನೋಡಿದ್ರ ಅಡಿಗೆ ಮನೆ ಅಂದ ತಕ್ಷಣ ನಮಗೆ ಎಷ್ಟು ಸುಂದರವಾದಂಥ ನೆನಪುಗಳು ನೆನಪಾಗತ್ತೆ. ಈಗಂತೂ ಮಾಡ್ರನ್ ಕಿಚನ್ ಹೌಸ್, ಬನ್ನಿ ಈ ಮಾಡ್ರನ್ ಕಿಚನ್ ಹೌಸ್ನಲ್ಲಿ ಇವತ್ತು ಯಾವ ಅಡುಗೆನ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೇವೆ. ಸೀಸನ್ ಕುಕ್ಕಿಂಗ್ನಲ್ಲಿ ಸೋಯಾ ಕರಿ, ಅಮ್ಮನ ಕೈ ರುಚಿಯಲ್ಲಿ ಬೀನ್ಸ್ ಪಕೋಡ, ಆರೋಗ್ಯಕರ ಅಡುಗೆಯಲ್ಲಿ ಸನ್ ರಶ್ಮಿ ಕಷಾಯ, ದಿಢೀರ್ ಅಡುಗೆಯಲ್ಲಿ ಮಂಗಳೂರು ಬೋಂಡಾ ಮಸಾಲ, ಕಲಿಯೋಣು ಬಾಡಿಗೆಯಲ್ಲಿ ಕಜ್ಜಾಯ ಪಾಯಸ. ಈಗ ನಾನು ಮೊದಲಿಗೆ ಸೀಸನ್ ಕುಕ್ಕಿಂಗ್ನಲ್ಲಿ ಸೋಯಾ ಕರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ವೀಕ್ಷಕರೆ, ಈ ಸೀಸನ್ನಲ್ಲಿ ಹೆಚ್ಚಾಗಿ ಸೋಯಾ ಸಿಗತ್ತೆ. ಅದಕ್ಕೋಸ್ಕರನೇ ತುಂಬ ಜನ ಸೋಯಾ ಮಿಲ್ಕ್ ಶೇಕು ಹಾಗೆ ಸೋಯಾ ಪೌಡ್ರನ್ನ ಹಾಲಿಗೆ ಹಾಕೊಂಡ್ಬಿಟ್ಟು ಕುಡಿತಾರೆ. ಇನ್ನು ಸೋಯಾ ಅಂತೂ ಹೆಲ್ದಿ ಫುಡ್ ಕೂಡ ಹೌದು. ಹಾಗೆಯೇ ನಾವು ಈ ಹಿಂದೆ ಸೋಯಾ ಹಿಟ್ಟಿನಿಂದ ಮಾಡುವಂಥ ರೊಟ್ಟಿ ಆಗಲಿ, ದೋಸೆಗೆ ಬಳಸಿದ್ದೀವಿ ಈ ಹಿಟ್ಟನ್ನು, ಇದನ್ನೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಹಾಗೆ ಸೋಯಾನ ಈ ಅನ್ನದ ಪದಾರ್ಥಗಳಲ್ಲೂ ಕೂಡ ಹೆಚ್ಚಾಗಿ ಬಳಸ್ತಾರೆ. ಅದಕ್ಕೆ ನಾನಿವತ್ತು ಕರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ವಿಶೇಷವಾಗಿದೆ ಈ ಅಡುಗೆ, ಹಾಗೆ ಚಪಾತಿ ತಾ ಈ ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು. ಬನ್ನಿ ಹಾಗಾದರೆ ಸೀಸನ್ ಕುಕ್ಕಿಂಗ್ನಲ್ಲಿ ಸೋಯಾ ಕರಿ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಸೋಯಾ, ಅರಿಶಿನ, ಎಣ್ಣೆ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಗೋಡಂಬಿ, ತೆಂಗಿನ ತುರಿ, ಪುದೀನ, ಈರುಳ್ಳಿ ಪೇಸ್ಟ್, ಟೊಮ್ಯಾಟೊ ಪೇಸ್ಟ್, ಉಪ್ಪು. ಈಗ ನಾನು ಸೋಯಾ ಕರಿ ಮನೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭ ಸೋಯಾಯಿಂದ ಮಾಡುವಂಥ ಅಡುಗೆಗಳು, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಲ್ವಾ. ಇನ್ನು ಸೋಯಾನ ಹೆಚ್ಚಾಗಿ ಬಳಸಬೇಕು ಅಡುಗೆಗಳಲ್ಲಿ, ಏನಕ್ಕಂದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸೋಯಾ ಹಿಟ್ಟು ಸಿಗುತ್ತೆ ನೋಡಿ, ಅದು ರೊಟ್ಟಿ ಮಾಡೋದನ್ನು ತೋರಿಸಿರ್ತೀವಿ. ಹಾಗೆಯೇ ಡಯಟ್ ಮಾಡೋರ್ಗಂತೂ ತುಂಬ ಒಳ್ಳೆಯದು ಸೋಯಾ. ಹಾಗೆ ಹೃದಯಕ್ಕೆ ಸಂಬಂಧಿಸಿದಂಥ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಸೊ ಈಗ ಫಸ್ಟು ಗ್ಯಾಸ್ ಆನ್ ಮಾಡೋಣ. ಈಗ ನಾನಿಸ್ತಾ ಇದ್ದೀನಿ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ರುಚಿಕರವಾದಂಥ ಅಡಿಗೆ ಆಗಬೇಕು ಅಂದರೆ ಈ ಎಣ್ಣೆನೇ ಬಳಸಬೇಕು. ಎಣ್ಣೆ ಹಾಕಿದ್ಮೇಲೆ ಈಗ ಹಾಕ್ತಾ ಇದ್ದೀನಿ ಈರುಳ್ಳಿ ಪೇಸ್ಟು. ರಾಜಸ್ಥಾನ ಅಂದರೆ ಮಾರ್ವಾಡೀಸ್ ಮನೆಯಲ್ಲಾಗಲಿ ಪಂಜಾಬೀಸ್ ಅವ್ರ ಮನೆಯಲ್ಲಾಗಲಿ ಹೆಚ್ಚಾಗಿ ಬಾಸುಮತಿ ಅಕ್ಕಿ ಮತ್ತು ಸೋಯಾನ ಬಳಸಿಬಿಟ್ಟು ಅಡುಗೆನ ಮಾಡ್ತಾರೆ. ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ನಾನು ನೆನೆಸ್ಕೊಂಡ್ರೆ ಈಗ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿರುತ್ತೆ. ಇವತ್ತು ಮಾಡ್ತಾ ಇರೋ ಅಡುಗೆನೂ ಅಷ್ಟೇ ವೀಕ್ಷಕರೆ, ಪರೋಟ, ಚಪಾತಿ ಈ ಥರದಕ್ಕೆಲ್ಲ ಹಚ್ಕೊಂಡು ತಿನ್ಬೋದು, ಒಳ್ಳೆ ಕಾಂಬಿನೇಷನ್ ಕೂಡ ಹೌದು. ಟೊಮೆಟೊ ಹಣ್ಣಿನ ಪೇಸ್ಟ್ ಕೂಡ, ಸ್ವಲ್ಪ ಕುದಿಯಕ್ಕೆ ಶುರು ಆಗುತ್ತಲ್ಲ ಆಗ ಮಸಾಲೆ ಪದಾರ್ಥನ ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲೆ ಒಂದು ಸ್ಪೂನ್, ಖಾರದ ಪುಡಿ ಅರ್ಧ ಸ್ಪೂನು, ದ
धनिया अर्ध स्पून ಮಸಾಲೆ ಪದಾರ್ಥ ಹಾಕಿದ ಮೇಲೆ ಒಂದು ಕುದಿ ಕುದ್ರೆ ಕರೆಕ್ಟ್ ಆಗಿರುತ್ತೆ ನೋಡಿ ಗಾನಿವು ತೆಂಗಿನ ಹಾಲನ್ನ ಹಾಕಬೇಕು ನಾನು ತೆಂಗಿನ ತುರಿ ರುಬ್ಬೊ ಜೊತೆಗೆ ಗಸಗಸೆ ಕೂಡ ಹಾಕಿದಿನಿ ಕರಿ ಈ ತರ ಮತ್ತೆ ಅಡಿಗೆ ಮಾಡಬೇಕಾದ್ರೆ ಗಸಗಸೆ ಮತ್ತೆ ತೆಂಗಿನಕಾಯಿ ಹಾಲು ಎರಡು ತುಂಬಾ ಮುಖ್ಯ ಆಗಿರುತ್ತೆ ಇನ್ನು ನಿಮಗೆ ಗೊತ್ತಿದೆ ಬೆಳ್ಳುಳ್ಳಿ ಪೇಸ್ಟ್ ಆಗಿರಬಹುದು ಈರುಳ್ಳಿ ಪೇಸ್ಟ್ ಆಗಿರಬಹುದು ಟೊಮೆಟೊ ಪೇಸ್ಟ್ ಆಗಿರಬಹುದು ಈ ತರದನ್ನೆಲ್ಲ ಹೆಚ್ಚಾಗಿ ಬಳಸುತ್ತೇವೆ ನಾವು ಈಗ ಸೋಯಾನ ಹಾಕಬೇಕು ಸೋಯಾನ ನಾನು ಮುಂಚೆನೇ ಅಂದ್ರೆ ತಣ್ಣೀರಲ್ಲಿ ಹಾಕಿಬಿಟ್ಟು ತಗ್ದು ಈ ತರ ತಗೊಂಡಿದ್ದೀನಿ ಮೆತ್ತಗಾಗಿದೆ ಕೆಲವರು ಏನು ಮಾಡ್ತಾರೆ ಅಂದ್ರೆ ಪಲಾವ್ ಮಾಡಿರ್ತಾರೆ ನೋಡಿ ಪಲಾವ್ ಗೆ ಎಗ್ ಪೀಸ್ ನ ಹಾಕೋ ಬದಲು ಸೋಯಾನ ಹಾಕ್ತಾರೆ ಹಾಗೆ ಸೋಯಾ ಹೆವಿ ಫುಡ್ ಕೂಡ ಹೌದು ಅದಕ್ಕೆ ಏನು ಮಾಡಬೇಕು ಅಂದ್ರೆ ಅಡಿಗೆ ಮಾಡುವಾಗ ಬೆಳ್ಳುಳ್ಳಿ ಆಗಿರಬಹುದು ಪುದೀನ ಆಗಿರಬಹುದು ಇನ್ನು ಓಂ ಕಾಳು ಈ ತರದ ಪದಾರ್ಥಗಳನ್ನ ಬಳಸಬೇಕು ಅದ ಬಳಸೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ಕೊನೆಯದಾಗಿ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸೋಯಾ ಕರಿ ರೆಡಿ ಆಗಿದೆ ವೀಕ್ಷಕರೇ ಬಿಸಿ ಬಿಸಿಯಾಗಿ ಸೋಯಾ ಕರಿನ ರೆಡಿ ಮಾಡಿದಿರಿ ಸೋಯಾ ಕರಿ ಮಾವ ವಿಧಾನ ಪ್ಯಾನ್ ನಲ್ಲಿ 2 ಸ್ಪೂನ್ ಎಣ್ಣೆ 1 ಕಪ್ ಈರುಳ್ಳಿ ಪೇಸ್ಟ್ 1 ಕಪ್ ಟೊಮ್ಯಾಟೋ ಪೇಸ್ಟ್ ಅರಿಶಿನ 1 ಸ್ಪೂನ್ ಗರಂ ಮಸಾಲ 1/2 ಸ್ಪೂನ್ ಖಾರದ ಪುಡಿ 1 ಸ್ಪೂನ್ ಧನಿಯಾ ಪುಡಿ ರುಬ್ಬಿದ ತೆಂಗಿನ ಹಾಲು ಮತ್ತು ಗಸಗಸೆ ಸೋಯಾ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಿ ಈಗ ಸರ್ವಿಂಗ್ ಬೌಲ್ ನಲ್ಲಿ ಹಾಕಿ ಸೋಯಾ ಕರಿಯನ್ನು ಸರ್ವ್ ಮಾಡಿ